ನಮಸ್ಕಾರ, ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಪ್ರತಿದಿನ ಒಂದು ವಿಷಯ ತಗೊಂಡು ಅದರ ಆಳ ಅಗಲವನ್ನು ಅತಿಥಿಗಳ ಜೊತೆ ವಿಶ್ಲೇಷಿಸುವ ವಿಶೇಷ ಕಾರ್ಯಕ್ರಮವೇ ಬಿಗ್ ಡಿಬೇಟ್. ರಾಜ್ಯಾದ್ಯಂತ ಹೆಚ್ಚಾಗ್ತಿರುವ ಅತ್ಯಾಚಾರ ಪ್ರಕರಣಗಳು, ಅತ್ಯಾಚಾರ ಸರಣಿ ತಪ್ಪಿಸುವಲ್ಲಿ ಸರ್ಕಾರದ ವೈಫಲ್ಯ, ಅದರ ವಿರುದ್ದ ಸದನದ ಒಳಗೂ ಹೊರಗೂ ಬಿಜೆಪಿ ಮತ್ತು ಇತರ ಸಂಘಟನೆಗಳು ನಡೆಸಿರುವ ಹೋರಾಟ, ಇವೆಲ್ಲ ಸರ್ಕಾರವನ್ನು ಮುಜುಗರಕ್ಕೆ ಈಡು ಮಾಡಿದೆ. ಅಷ್ಟೇ ಅಲ್ಲ, ಈ ಪ್ರತಿಭಟನೆಗಳ ಅಂತರ್ಯದಲ್ಲೆಲ್ಲೋ ಒಂದು ರಾಜಕೀಯ ಹಿತಾಸಕ್ತಿ ಅಡಗಿದೆಯಾ ಅನ್ನೋ ಅನುಮಾನ ಕೂಡ ಬರುತ್ತಿದೆ. ಹಾಗಾದರೆ ರಾಜಕೀಯ ಮಾಡ್ತಿರೋದು ಯಾರು? ಮಾಧ್ಯಮನ, ರಾಜಕಾರಣಿಗಳ, ಅಧಿಕಾರಿಗಳ, ಅಥವಾ ಜನಸಾಮಾನ್ಯರು ಕೂಡ ರಾಜಕೀಯದಲ್ಲಿ ಮಾಡ್ತಾ ಇದ್ದಾರೆ? ಒಟ್ಟಾರೆ ಮಾಧ್ಯಮದ ಉದ್ದೇಶ ಇಷ್ಟೇ, ನಾಡಿನ ಹೆಣ್ಣು ಮಕ್ಕಳ ಸುರಕ್ಷತೆಯಲ್ಲಿ ರಾಜಕೀಯ ಬೆರೆಸುವಷ್ಟು ಕೆಳಮಟ್ಟಕ್ಕೆ ನಾವು ತಿಳಿಯೋದಿಲ್ಲ. ಆದರೆ ನಮ್ಮ ನಾಯಕರು ಆ ಮಟ್ಟಕ್ಕೆ ಇಳಿದಿದ್ದಾರೆ. ಇವಕ್ಕೆಲ್ಲ ಕೊನೆ ಎಂದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಮಾಡೋಣ ನಮ್ಮ ಇವತ್ತಿನ ಬಿಗ್ ಡಿಬೇಟ್ನಲ್ಲಿ. ಅದೇ ರೇಪ್ ರಾಜಕೀಯ. ಎಸ್ ವೀಕ್ಷಕರೇ, ಬಿಗ್ ಡಿಬೇಟ್ ರೇಪ್ ರಾಜಕೀಯ. ಯಾರು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ರಾಜಕೀಯ? ರಾಜಕಾರಣಿಗಳು ಮಾಡ್ತಾ ಇದ್ದಾರ, ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರ, ಅಧಿಕಾರಿಗಳು ಮಾಡ್ತಾ ಇದ್ದಾರ, ಮಾಧ್ಯಮ ಮಾಡ್ತಾ ಇದೆಯಾ, ಅಥವಾ ಜನಸಾಮಾನ್ಯರು ಇದಕ್ಕೆ ನೀರೆಡ್ತಾ ಇದ್ದಾರ? ಎಲ್ಲವೂ ಪ್ರಶ್ನೆ ಪ್ರಶ್ನೆ ಪ್ರಶ್ನೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲಲಿಲ್ಲ ಅನ್ನೋ ಹಾಗೆ ರಾಜ್ಯದಲ್ಲಿ ಅದ್ಯಾಕೋ ಅತ್ಯಾಚಾರ ಪ್ರಕರಣಗಳು ನಿಲ್ತಾನೆ ಇಲ್ಲ. ಸರ್ಕಾರ ಒಂದಿಷ್ಟು ಕ್ರಮ ಜರುಗಿಸಿದ್ರೂ, ಗೂಂಡಾ ಕಾಯ್ದೆ ಬಳಸುವ ಎಚ್ಚರಿಕೆ ನೀಡಿದರೂ, ಬೆಂಗಳೂರು ಪೊಲೀಸ್ ವ್ಯವಸ್ಥೆಯಲ್ಲಿ ಮೇಜರ್ ಸರ್ಜರಿಗೆ ಮುಂದಾದರೂ ಕೂಡ ಯಾವುದೇ ಪರಿಣಾಮ ಕಂಡು ಬರ್ತಾ ಇಲ್ಲ. ಪ್ರತಿದಿನ ಮತ್ತಷ್ಟು ರೇಪ್ ಪ್ರಕರಣಗಳು ವರದಿಯಾಗ್ತಿವೆ, ಜನ ರೋಸಿ ಹೋಗ್ತಾ ಇದ್ದಾರೆ. ಅದೆಲ್ಲ ಒಂದು ಕಡೆಯಾದರೆ ಬೆಂಕಿ ಬಿದ್ದ ಮನೆಯಲ್ಲಿ ಗಳ ಹಿರಿದ್ರು ಅನ್ನೋ ಹಾಗೆ ಅತ್ಯಾಚಾರ ಪ್ರಕರಣಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆಯಾ? ಹಾಗೊಂದು ಅನುಮಾನ ಎಲ್ಲರಲ್ಲಿ ಕಾಡ್ತಾ ಇದೆ. ಇದಕ್ಕೇನಿದೆ ಆಧಾರ ಅಂತೀರಾ? ಈ ಸ್ಟೋರಿ ನೋಡಿ. ಬೆಂಗಳೂರು ರೇಪ್ ಏನು ಅದ್ಬಿಟ್ಟು ಬೇರೆ ವಿಚಾರ ಇಲ್ಲ ನಿಮಗೆ? 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 ಈಸ್ ದಿ ಓನ್ಲಿ ನ್ಯೂಸ್ ಯು ಆರ್ ಹ್ಯಾವಿಂಗ್ ದಟ್ ದಟ್ ಐ ಹ್ಯಾವ್ ಟು ಗೆಟ್ ದಿ ಇನ್ಫಾರ್ಮೇಶನ್. ವಿಮೆನ್ ಕಮಿಷನ್ ಹ್ಯಾಸ್ ರೆಕಮೆಂಡೆಡ್ ದ ಆಕ್ಷನ್ ಇನ್ ದಟ್ ಕೇಸ್. ವಿಮೆನ್ ಕಮಿಷನ್ ವಿಸಿಟೆಡ್ ದಟ್ ಪ್ಲೇಸ್. ವಾಟ್ ಎವರ್ ಆಕ್ಷನ್ ಇಸ್ ರಿಕ್ವೈರ್ಡ್ ವಿಲ್ ಟೇಕ್. And what about, sir, BJP protest? What about BJP protest? BJP wanted to make politics out of this. Sir, political Gunda Act. Yeah, see, we are, wherever we can see invoke Gunda Act, we are going to invoke. ರಾಜ್ಯದಲ್ಲಿ ಹೆಚ್ಚಾ ಇರೋ ಅತ್ಯಾಚಾರ ಪ್ರಕರಣಗಳು, ತಮ್ಮ ಮೇಲೆ ಹೆಚ್ಚಾಗ್ತಾ ಇರೋ ಒತ್ತಡದಿಂದ ರೋಸಿ ಹೋಗಿರೋ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮದವರ ಪ್ರಶ್ನೆಗೆ ತಾಳ್ಮೆ ಕಳೆದುಕೊಂಡ ಪರಿ ಇದು. ಮುಖ್ಯಮಂತ್ರಿಯಾಗಿ ಒಂದು ವರ್ಷ ಪೂರೈಸೋ ವೇಳೆಗೆ ಒಂದರ ಹಿಂದೊಂದರಂತೆ ಎದುರಾಗ್ತಿರೋ ಸಮಸ್ಯೆಗಳು, ಅದರಲ್ಲೂ ಕಳೆದೊಂದು ತಿಂಗಳಿಂದ ಹೆಚ್ಚಾಗ್ತಿರೋ ಅತ್ಯಾಚಾರ ಪ್ರಕರಣಗಳು ಸಿದ್ದರಾಮಯ್ಯ ಅವರ ನಿದ್ದೆಗೆಡಿಸಿವೆ. ಪ್ರತಿಪಕ್ಷಗಳಂತೂ ಹೆಚ್ಚಾಗ್ತಿರೋ ಅತ್ಯಾಚಾರ ಪ್ರಕರಣಗಳನ್ನೇ ಮುಂದಿಟ್ಟುಕೊಂಡು ಸಿದ್ದರಾಮಯ್ಯ ಸರ್ಕಾರವನ್ನ ಹಣಿಯಲು ಹೊರಟಿವೆ. ಒಂದ್ ಕಡೆ ವಿರೋಧ ಪಕ್ಷಗಳು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರೆ, ಇನ್ನೊಂದ್ ಕಡೆ ಸ್ವತಃ ಸಭಾಧ್ಯಕ್ಷರು ಸರ್ಕಾರಕ್ಕೆ ಚಾಟಿ ಬೀಸುತ್ತಿದ್ದಾರೆ. ಪ್ರತಿಪಕ್ಷಗಳಂತೂ ಗೃಹ ಸಚಿವರ ರಾಜೀನಾಮೆಗೆ ಪಟ್ಟು ಹಿಡಿದಿವೆ. ನಿಗಾ ವಹಿಸ್ತೀವಿ ಎಲ್ಲ ಹೇಳ್ತೀರಿ, ಆದ್ರೂ ನಿಮ್ಮಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಮುಖ್ಯಮಂತ್ರಿಗಳು ಯಾಕಂದ್ರೆ ಏನು ಇಂಟ್ರುವೆನ್ಷನ್ ಆಗ್ತದೋ ಅಥವಾ ಯಾವ ಅಧಿಕಾರಿಗಳು ಇಂಟ್ರುವೆನ್ಷನ್ ಆಗ್ತದೋ ನನಗೆ ಅರ್ಥ ಆಗ್ತಲ್ಲ. ನೀವು ಸ್ವತಂತ್ರವಾಗಿ ಕೆಲಸ ಮಾಡ್ತೋ ಇಲ್ಲೋ ಅದು ಗುರ್ತಾಗ್ತಾ ಇಲ್ಲ. ನಿಮ್ಮಿಂದ ಇದನ್ನು ಹ್ಯಾಂಡಲ್ ಮಾಡಲಿಕ್ಕೆ ಇವತ್ತು ಆಗ್ತಾ ಇಲ್ಲ. ನೀವು ಫೇಲ್ಯೂರ್ ಆಗಿದ್ರಿ. ನಿಜವಾಗಿ ನಾನು ಹೇಳಬೇಕು, ಇವತ್ತು ಬೇರೆ ಬೇರೆ ಉದಾಹರಣೆಗಳಿದ್ದಾವೆ ಸಾಕಷ್ಟು. ಇಂಥ ಘಟನೆ ಹೇಳಿದಾಗ ಇವತ್ತು ನೈತಿಕ ಹೋಣಿ, ಇವತ್ತು ಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ದ ಉದಾಹರಣೆಗಳಿದ್ದಾವೆ. ನಿಜವಾಗಿ ಹೇಳಬೇಕಂದ್ರೆ ನೀವು ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು. ಇಂಥ ಘಟನೆ ನಡೆದಾಗ ಅಸಹ್ಯಕರವಾದಂಥ ಘಟನೆ ಮತ್ತು ಇವಾಗ ಎಲ್ಲರೂ ಇವತ್ತು ನಾಚಿಕೊಳ್ಳಿ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಆ ಪೊಲೀಸ್ ಇನ್ಸ್ಪೆಕ್ಟರ್ ಆತನ ಕೇಸ್ ಹಾಕಿ ತಕ್ಷಣ ತಾವು ರಾಜೀನಾಮೆ ಕೊಡಬೇಕಾಗಿ. ಇದೆಲ್ಲ ಒಂದು ಕಡೆಯಾದರೆ ಸದನದಲ್ಲಿ ಪ್ರತಿಪಕ್ಷಗಳ ದಾಳಿಯಿಂದ ಸರ್ಕಾರವನ್ನ ರಕ್ಷಿಸೋ ಆಡಳಿತ ಪಕ್ಷದ ಸದಸ್ಯರಾಗಲಿ ಹಿರಿಯ ಸಚಿವರಾಗಲಿ ಮುಂದೆ ಬರ್ತಿಲ್ಲ. ಇಷ್ಟೇ ಸಾಲದು ಅಂತ ರಾಜ್ಯಾದ್ಯಂತ ಸರ್ಕಾರದ ವಿರುದ್ಧ ಪ್ರತಿಭಟನೆ ಭುಗಿಲೆದ್ದಿದೆ. ಸರ್ಕಾರ
ಇವೆಲ್ಲದರ ನಡುವೆ ಪ್ರಧಾನ ಪ್ರತಿಪಕ್ಷ ಬಿಜೆಪಿ ಸಿದ್ದರಾಮಯ್ಯ ಸರ್ಕಾರವನ್ನ ತನ್ನ ಮೂಲಕ ಕಾಂಗ್ರೆಸ್ ಪಕ್ಷವನ್ನ ಹಣಿಯೋಕೆ ಇದನ್ನೊಂದು ಅಸ್ತ್ರವನ್ನಾಗಿಸಿಕೊಂಡಿದೆಯಾ ಅನ್ನೋ ಅನುಮಾನ ಕಾಡ್ತಿದೆ. ಒಂದ್ ಕಡೆ ಕೇಂದ್ರ ರೈಲ್ವೆ ಸಚಿವ ಡಿವಿ ಸದಾನಂದ ಗೌಡ ರಾಜ್ಯ ಸರ್ಕಾರ ಮಹಿಳೆಯರ ರಕ್ಷಣೆಯಲ್ಲಿ ಸಂಪೂರ್ಣ ವಿಫಲವಾಗಿದೆ ಅಂತ ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ಇವತ್ತು ನಡೆಯುವಂತಹ ವಿದ್ಯಮಾನಗಳನ್ನು ನಾವು ಕಂಡಿದ್ದೇವೆ. ಪ್ರಾಯಶಃ ಈ ರೀತಿಯ ದಯನೀಯ ಪರಿಸ್ಥಿತಿ ಈ ರಾಜ್ಯದಲ್ಲಿರುವಂಥ ಅದು ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಬರಬಾರದು ಅಂತ ಹೇಳುವಂಥ ನಾವೆಲ್ಲ ಕಂಡುಕೊಂಡಂಥ ಸತ್ಯ. ಮಕ್ಕಳ ಮೇಲೆ, ಮಹಿಳೆಯರ ಮೇಲೆ, ಎಲ್ಲರ ಮೇಲೆ ನಡೀತಿರುವಂಥ ದೌರ್ಜನ್ಯ, ಕಾನೂನು ಸುವ್ಯವಸ್ಥೆ ಪೂರ್ಣ ಹದಗೆಟ್ಟದನ್ನು ನಾವು ಕಂಡಿದ್ದೇವೆ. ಇಡೀ ದೇಶದಲ್ಲಿ ಬಿಹಾರಕ್ಕಿಂತಲೂ, ಬಿಹಾರ ಅಂತ ಹೇಳಿದ್ರೆ ಅದೊಂದು ಜಂಗಲ್ ರಾಜ್ ಅಂತ ಹೇಳುವಂಥ ಬಿರುದಿತ್ತು. ಇವತ್ತು ಕರ್ನಾಟಕಕ್ಕೆ ಆ ಬಿರುದು ಹಸ್ತಾಂತರ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಅತ್ಯಂತ ಶೋಚನೀಯ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗಲಾದರೂ ಕೂಡ ಸಿದ್ದರಾಮಯ್ಯನವರು ಕಾನೂನು ಸುವ್ಯವಸ್ಥೆಗೆ ಹೆಚ್ಚಿನ ಆದ್ಯತೆ ಕೊಡದಿದ್ದರೆ ರಾಜ್ಯ ಅದು ಮತ್ತೆ ಅಧೋಗತಿಗೆ ಹೋಗ್ತದೆ ಅಂತ ಹೇಳುವಂಥದ್ದು ನಮ್ಮ ಅಭಿಪ್ರಾಯ. ಈ ನಡುವೆ ಬಿಬ್ಗಯಾರ್ ಶಾಲೆಗೆ 6 ವರ್ಷದ ಬಾಲಕಿ ಅತ್ಯಾಚಾರ ಪ್ರಕರಣವನ್ನು ನೆಪವಾಗಿಟ್ಟುಕೊಂಡು ಕೇಂದ್ರ ಮಾನವ ಸಂಪನ್ಮೂಲ ಸಚಿವಾಲಯ ರಾಜ್ಯ ಸರ್ಕಾರದಿಂದ ವರದಿ ಕೇಳಿದೆ. ಇದೂ ಸಾಲದು ಎಂಬಂತೆ ಕೇಂದ್ರ ಮಾನವ ಹಕ್ಕುಗಳ ಆಯೋಗ ಕೂಡ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿ ವರದಿ ಕೇಳಿದೆ. ಇವೆಲ್ಲದರ ನಡುವೆಯೇ ಕಾಂಗ್ರೆಸ್ ಹೈಕಮಾಂಡ್ ಸಹ ರಾಜ್ಯದ ವಿದ್ಯಮಾನಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದೆ ಅನ್ನೋ ವರದಿಗಳಿವೆ. ಒಟ್ಟಾರೆಯಾಗಿ ಅತ್ಯಾಚಾರ ಪ್ರಕರಣಗಳು ಮತ್ತೊಂದು ಸುತ್ತಿನ ರಾಜಕೀಯ ಚದುರಂಗದಾಟಕ್ಕೆ ತಾಳವಾಗಿರುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ. ಉರಿಯುವ ಮನೆಯಲ್ಲಿ ಗಳ ಹಿಡಿಯೋ ಇಂತಹ ರಾಜಕೀಯ ಎಷ್ಟು ಸರಿ? ರಾಜ್ಯದ ಜನತೆ, ಅದರಲ್ಲೂ ಹೆಣ್ಣು ಮಕ್ಕಳು ಭದ್ರತೆ ಇಲ್ಲದೆ ಗಂಗಾಲಾಗಿರುವ ಪರಿಸ್ಥಿತಿಯಲ್ಲಿ ಅಧಿಕಾರದಾಹಿ ರಾಜಕಾರಣಿಗಳ ಈ ಆಟ ಎಷ್ಟು ಸರಿ? ಇದೇನ ನಮ್ಮ ಜನನಾಯಕರ ಸಭ್ಯತೆ? ನಾಗರಾಜ್ ದೀಕ್ಷಿತ್, ಸಮಯ ನ್ಯೂಸ್, ಬೆಂಗಳೂರು. ಎಸ್ ವೀಕ್ಷಕರೇ, ಇವತ್ತಿನ ಬಿಗ್ ಡಿಬೇಟ್ ರೇಪ್ ರಾಜಕೀಯ ನಿಜ? ಈ ಒಂದು ಪ್ರಶ್ನೆಗಳು ಯಾಕೆ ನಮಗೆ ನಿಜವಾಗ್ಲೂ ಈ ರೇಪ್ ವಿಚಾರದಲ್ಲಿ ಮತ್ತೆ ಮತ್ತೆ ಚರ್ಚೆ ಮಾಡೋದಕ್ಕೆ ಅಥವಾ ಆದಷ್ಟು ಕಡಿಮೆ ಬರಲಿ, ಬರೋದೇ ಬೇಡ ನ್ಯೂಸ್ ಚಾನೆಲ್ಗಳಲ್ಲಿ ಅನ್ನೋದೇ ನಮ್ಮ ಆಶಯ. ಆದರೆ ಮೊನ್ನೆಷ್ಟೇ ಕೆಲವು ಘೋಷಣೆಗಳನ್ನು ಮಾಡಲಾಯಿತು, ಗುಂಡಾ ಕಾಯ್ದೆ ಅನ್ವಯ ಬಂಧಿಸ್ತೀವಿ ಅನ್ನುವಂಥದ್ದು. ಆದರೆ ಅದು ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಅನ್ನುವಂಥದ್ದು, ಆ ಭಯ ಕಾಡ್ತಾ ಇದೆಯಾ ಯಾರಿಗಾದರೂ? ಇಲ್ಲ, ಆ ರೀತಿ ಆಗ್ತಾ ಇಲ್ಲ. ಹಾಗಿರುವಾಗ ಪದೇ ಪದೇ ಮಾಧ್ಯಮ ಅದನ್ನು ಗಮನ ಸೆಳೆಯಬೇಕಾಗತ್ತೆ. ಸಂಬಂಧಪಟ್ಟ ರಾಜಕಾರಣಿಗಳು, ಸಂಬಂಧಪಟ್ಟ ಮಂತ್ರಿಗಳೇನಿದ್ದಾರೆ ಅವರ ಗಮನಕ್ಕೆ ಅದನ್ನು ತರಬೇಕಾಗತ್ತೆ. ನಮ್ಮ ವಿಚಾರ ಒಂದು ಇಷ್ಟೇ. ಈ ಒಂದು ವಿಚಾರದಲ್ಲಿ ಮುಖ್ಯಮಂತ್ರಿಗಳೊಂದು ಪ್ರಶ್ನೆಯನ್ನು ಕೇಳಿದ್ರು, ನಿಮಗೆ ಆ ಸುದ್ದಿ ಬಿಟ್ಟರೆ ಬೇರೆ ಯಾವುದೇ ಸುದ್ದಿ ಇಲ್ಲವೋ ಅನ್ನುವಂಥದ್ದು. ಆ ಸುದ್ದಿ ಬರೋದು ಬೇಡ, ಎಲ್ಲಿಂದಲೂ ಆ ಸುದ್ದಿ ಬರದೇ ಇದ್ದರೆ ನಾವು ಖಂಡಿತವಾಗಲೂ ಕೇಳೋದಿಲ್ಲ ಸಿದ್ದರಾಮಯ್ಯನವರೇ. ಆದರೆ ಸುದ್ದಿ ಬರ್ತಾ ಇದೆ. ಹಾಗಿದ್ದರೆ ನೀವು ಮಾಡಿದಂಥ ಘೋಷಣೆಗಳೇನಿದೆ ಅದು ಇಂಪ್ಲಿಮೆಂಟ್ ಆಗ್ತಿಲ್ಲ ಅನ್ನುವಂಥದ್ದು. ಮತ್ತೊಂದು ಕಡೆ ನಿಮ್ಮ ಹತ್ರ ರಾಜೀನಾಮೆ ಕೇಳ್ತಾ ಇರ್ಬೋದು ಅಥವಾ ಗೃಹ ಸಚಿವರು ರಾಜೀನಾಮೆ ಕೇಳ್ತಾ ಇರ್ಬೋದು, ಅದು ಪ್ರತಿಪಕ್ಷಗಳ ಜವಾಬ್ದಾರಿ, ಅದು ಅವರ ಕೆಲಸ ಏನೋ ಅದು ಮಾಡ್ಕೋತಾರೆ. ನಾವಂತೂ ನಿಮ್ಮ ಹತ್ರ ರಾಜೀನಾಮೆ ಕೊಡಿ ಅಂತ ಕೇಳೋದಿಲ್ಲ. ನಾವು ಕೇಳ್ತಾ ಇರುವಂಥದ್ದು ರೇಪ್ ರಾಜ್ಯ ಆಗ್ತಾ ಇದೆ, ಅದನ್ನು ತಡೆಗಟ್ಟಿ ಮಾಧ್ಯಮವಾಗಿ ನಾವು ಏನು ಕ್ರಮ ಕೈಗೊಳ್ಳಬೇಕು ಅಥವಾ ಏನದನ್ನು ಹೇಳಬೇಕು ಜನರಿಗೆ, ಅದನ್ನು ಖಂಡಿತವಾಗ್ಲೂ ಹೇಳ್ತೀವಿ. ನಮ್ಮಿಂದ ಏನೆಲ್ಲ ಆಗಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ರಾಜಕಾರಣಿಗಳೋ ಅಥವಾ ಅಧಿಕಾರಿಗಳೋ ಅಥವಾ ಮಾಧ್ಯಮನೋ ಅಥವಾ ಜನಸಾಮಾನ್ಯರೋ ಯಾರು ಮಾಡ್ತಿದ್ದಾರೆ ಈ ರೇಪ್ ವಿಚಾರದಲ್ಲಿ ರಾಜಕೀಯ, ಇದನ್ನು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಯಾರು ಬಳಸ್ಕೋತಿದ್ದಾರೆ ಅದು ಕೂಡ ಗೊತ್ತಾಗಲಿ ಜನರಿಗೆ. ಎಸ್, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಎಂ ಪಿ ನಾಡಗೌಡರಿದ್ದಾರೆ, ಜೆ ಡಿ ಯು ರಾಜ್ಯಾಧ್ಯಕ್ಷರು. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಜಗದೀಶ್ ಕುಮಾರ್, ಬಿಜೆಪಿ ಶಾಸಕರು, ಮುಖಂಡರು, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗೀತಾ ಅವರಿದ್ದಾರೆ, ಅಧ್ಯಕ್ಷರು, ಜನವಾದಿ ಮಹಿಳಾ ಸಂಘಟನೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಇನ್ನು ಮೊಯ್ದೀನ್ ಬಾವಾ, ಕಾಂಗ್ರೆಸ್, ಇವರು ಇನ್ನು ಕೆಲವೇ ಹೊತ್ತಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಮೊದಲಿಗೆ ನಾನು ನಾಡಗೌಡರ ಹತ್ರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವು ಕೇಳಿದಂಥ ಪ್ರಶ್ನೆ, ಮಾಧ್ಯಮ ಕೇಳಿದಂಥ ಪ್ರಶ್ನೆ, ಮುಖ್ಯಮಂತ್ರಿಗಳು ಕೇಳಿದಂಥ ಪ್ರಶ್ನೆ. ಸರ್, ನಾನು ಎಲ್ಲ ಮಾಧ್ಯಮದವರು, ಬಹುಶಃ ಇಡೀ ಭಾರತದಲ್ಲಿರುವ ಎಲ್ಲ ಮಾಧ್ಯಮಗಳು ಕೂಡ ಅತ್ಯಾಚಾರ ವಿಚಾರವನ್ನು ಹೈಲೈಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗದೇ ಇರಲಿ ಅಂತೇಳಿ ಬಯಸ್ತೀವಿ. ಯಾಕಂದರೆ ಸಾಕಷ್ಟು ನೋಡಿ ಆಯ್ತು ಸರ್, ನಮಗೆ ಅದನ್ನು ಮತ್ತೆ ಮತ್ತೆ ಪದೇ ಪದೇ ತೋರಿಸೋಕೆ ಇಷ್ಟ ಇಲ್ಲ. ಎಲ್ಲೋ ಒಂದು ಕಡೆ ಭಯ ಆಗುತ್ತೆ, ಅವ್ರ ಮುಖ ಕಂಡುಬಿಡುತ್ತೇನೋ, ಮುಖ ತೋರಿಸಿದ್ವೇನೋ, ಅವರ ಪಕ್ಕದ ಗೆಳತಿಯರು ಅಥವಾ ಗೆಳೆಯ ಮನೆಯವರು ಮುಜುಗರ ಆಗತ್ತೇನೋ, ಅದು ನಮಗೆ ಮನವರಿಕೆ ಆಗ್ತಾ ಇದೆ. ಬಟ್ ಇಂಥ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಿರೋರು ಯಾರು? ನಾವು ಕೇಳಿದ್ರಲ್ಲಿ ತಪ್ಪೇನಿದೆ ಅಲ್ಲಿ? ನೋಡ್ರಿ, ಮಾಧ್ಯಮದವರು ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಸ್, ಯಾಕಂದ್ರೆ ಮಾಧ್ಯಮದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ, ಇದರಿಂದ ಜನ ಎಚ್ಚರಾಗ್ತಾ ಇದ್ದಾರೆ. ಎಸ್, ಸಿ ದಟ್ ಇಸ್ ಅವ್ರ ಮಾಧ್ಯಮದ ಕೆಲಸ. ಅವರು ಆಡಳಿತ ಮಾಡೋರ ಕೆಲಸನೂ ಆಡಳಿತದಲ್ಲಿ ಇದಕ್ಕೆ ಸೌಮ್ಯವಾಗಿ
ಇದಾದಂಥ ಇನ್ಸಿಡೆಂಟ್ನ ಕಮ್ಮಿ ಆಗೋಕ್ಕೆ ಸ್ಟೆಪ್ಸ್ ತೊಗೊಳ್ಳುವಂಥದ್ದು ಅವ್ರ ಕರ್ತವ್ಯ ಇದೆ, ಅದನ್ನು ಅವ್ರು ಮಾಡಬೇಕು. ವಿರೋಧ ಪಕ್ಷಗಳು ಅದನ್ನು ಹೈಲೈಟ್ ಮಾಡಬೇಕಾಗತ್ತೆ. ಓಕೆ, ಸಿ ಇದು ಪರಿಸ್ಥಿತಿ. ರೇಪ್ ಅನ್ನೋದು ಇಟ್ ಇಸ್ ಎ ವೆರಿ ಸೀರಿಯಸ್ ಮ್ಯಾಟರ್. ನೀವು ಸ್ವಲ್ಪ ಇಮ್ಯಾಜಿನ್ ಮಾಡಿಕೊಂಡ್ರೆ ಆ ಹೆಣಮಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದು ಅರ್ಥ ಯಾರಾದರೂ ಮಾಡ್ಕೊಂಡ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ. ಸಿ ಇದನ್ನ ರೇಪ್ಗಳಲ್ಲಿ ಪ್ರಕಾರ ಒಂದು ಭಾಳಷ್ಟು ಸಿನಿಮಾಗಳು ಬಂದಿದ್ದಾವೆ. ಅದರ ಪ್ರಕಾರ ಏನಾಯಿತು, ಯಾವ್ಯಾವ ರೀತಿಯಿಂದ ಏನೇನಾಗಿದೆ ಅನ್ನುವಂಥ ಭಾಳಷ್ಟು ಸಿನಿಮಾಗಳು ಬಂದಿದ್ದಾವೆ. ಅದಕ್ಕೆ ಏನು ಮಾಡಬೇಕು, ಯಾವ್ಯಾವ ರೀತಿ ರಿಯಾಕ್ಟ್ ಆಗಿದೆ ಅನ್ಸೆ ಅದ್ರ ಪ್ರಕಾರ ಬಂದಿದೆ. ಒಂದು ಪಿಕ್ಚರ್ ಇಸ್ ದಾಮಿನಿ. ದಾಮಿನಿ ಹೌದು, ತಾವೆಲ್ಲ ನೋಡಿರಿ. ಎಸ್, ಮೀನಾಕ್ಷಿ ಶೇಷಾದ್ರಿ, ರಾಜ್ಕುಮಾರ್ ಸಂತೋಷಿ. ರಾಜ್ಕುಮಾರ್ ಸಂತೋಷಿ ಸಿನಿಮಾದಲ್ಲಿ ಕೋರ್ಟ್ನಲ್ಲಿ ಆ ರೇಪ್ ಕೇಸ್ ನಡೀತದೆ. ಅದು ಕೆಲಸದ ಒಂದು ಮನೆ, ಶ್ರೀಮಂತರ ಮನೆ ಹೆಣ್ಮಗಳು, ಶ್ರೀಮಂತ ಮನೆಯಲ್ಲಿ ಕೆಲಸ ಮಾಡುವ ಹೆಣ್ಮಗಳನ್ನ ಆ ಮಕ್ಕಳೆಲ್ಲ ರೇಪ್ ಮಾಡಿ ಅದನ್ನು ಮುಚ್ಚಿಡಕ್ ಮಾಡುವಂಥ ಪ್ರಯತ್ನ, ಅದನ್ನು ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಮಾಡುವ ಮುಂದೆ ಕಡಿಕ ಅವಳೇ ನನಗೆ ಈ ಕೇಸ್ ಬೇಡ ಬೇಡ, ನಾನು ತಕ್ಕೊಂಡು ಹೋಗ್ತೀನಿ ಅನ್ನುವಂಥ ಸ್ಥಿತಿ ಬರ್ತದೆ. ಅದು ಆಗಬಾರ್ದು. ಮಾಧ್ಯಮದವರು ಇದ್ರ ಹೈಲೈಟ್ ಮಾಡಬೇಕು, ಇದನ್ನು ಪ್ರಿವೆಂಟ್ ಮಾಡಬೇಕು. ಒಂದು ಇದ್ರ ಬಗ್ಗೆನೂ ಬಹಳಷ್ಟು ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ದಾವೆ. ಮುಖ್ಯಮಂತ್ರಿಗಳು ಈ ಸ್ಟೇಟ್ಮೆಂಟ್ ಕೊಟ್ಟರು. ಉತ್ತರ ಪ್ರದೇಶ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿಗಳು ಮುಲಾಯಂ ಸಿಂಗು, ನಮ್ಮ ಉತ್ತರ ಪ್ರದೇಶ ಜನಸಂಖ್ಯೆ ನೋಡಿದರೆ ರೇಪ್ ಆಗಿದ್ದು ಮತ್ತು ರೇಪ್ ಆಗದೆ ನೋಡಿದ್ರೆ ಪರ್ಸೆಂಟೇಜ್ ಭಾಳ ಕಮ್ಮಿ ಇದೆ ಅಂತ ಹೇಳಿದರು. ಇವತ್ತು ಗವರ್ನರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದೇವ್ರು ಬಂದರೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಸೇಮ್ ಟೈಮ್ ಸರ್, ಈಗ ನಾವು ಕೆಲವು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಬಿ ಜೆ ಪಿ ನಾಯಕರು ಒತ್ತಾಯ ಮಾಡುವಾಗ ನನ್ನದು ಒಂದು ಪ್ರಶ್ನೆ ಇದೆ. ಮಧ್ಯಪ್ರದೇಶ ಇಸ್ ನಂಬರ್ ಒನ್ ಇಡೀ ಹೈಯೆಸ್ಟ್ ರೇಪ್ ಆಗಿರುವಂಥದ್ದು. ಅದರ ಅರ್ಥ ನಾವು ಅದನ್ನು ಹೈಲೈಟ್ ಮಾಡೋಕ್ಕಾಗಲ್ಲ, ಅದು ಜಿ ಡಿ ಪಿ ಗ್ರೋತ್ ಅಲ್ಲ. ಜಿ ಡಿ ಪಿ ಗ್ರೋತ್ ಆದರೆ ಭಾಳ ಖುಷಿ ಎಂದು ಹೇಳಬಹುದಾಗಿದೆ ಒಟ್ಟು ಹೇಳುವಾಗ. ಆದರೆ ಇಲ್ಲಿ ಆಗ್ತಿರುವಂಥ ಆತಂಕ ಇದೆಯಲ್ಲ, ಇದು ಪ್ರತಿ ವರ್ಷ ಕೂಡ ನಮಗೆ ಅಂಕಿ ಸಂಖ್ಯೆಗಳು ಸಿಗ್ತದೆ. ಆದರೆ ಇದೇ ವರ್ಷ 500 ಬೆಂಗಳೂರು ಸಿಟಿ 561 ಅಂದರೆ ಎಷ್ಟು ಇದು ಆಗಿದೆ ಅಂತ, ಇದು ಸೇಫ್ ಇಲ್ಲ ಅಂತ. ಎಸ್, ಕೇವಲ 6 ತಿಂಗಳಲ್ಲಿ ಸೇಫ್ ಇಲ್ಲ ಅಲ್ಲ, ಇದು ಒಟ್ಟೆ ಲಾಸ್ಟ್ ಇಯರ್ದಲ್ಲಿ 261 ಆದಂಥ ಕೇಸ್. ಎಲ್ಲಕ್ಕಿಂತ ಅಷ್ಟು ಶಾಲೆಯಲ್ಲಿ 5 ವರ್ಷ 6 ವರ್ಷ 3 ವರ್ಷ ಹುಡುಗಿಯರು ರೇಪ್ ಆಗ್ತಾ ಇದ್ದಾರೆ ಅಂದರೆ ಈ ಉತ್ತಕ ಏನಂತಾರೆ ಅದಕ್ಕೆ, ಮನಸ್ಥಿತಿ ಸರಿ ಇರಲಾರ್ದಂತ ಫಿಡೋಫಿಲಿಸ್ ಬುದ್ಧಿವಂತರ ಮೇಲೆ ಬುದ್ಧಿ ಅಲ್ಲ, ಅವರಲ್ಲ ಮಾಡೋರು ಮಾಡೋರು ಯಾರು ಅತ್ಯಾಚಾರಗಳು ಹೋಗ್ತಾರ, ಬುದ್ಧಿಮಾನ ಬಂದನೋ ಕಿವಿ ಇಲ್ಲೋ ಮೂಕಿಲ್ಲೋ ಅವ್ನ ಸಂಬಂಧ ಬರಲ್ಲ. ಅವನಲ್ಲ ಹಿ ಡಸ್ ದಟ್ ವರ್ಕ್, ಹೀಸ್ ಎ ಸೈಕೋಪ್ಯಾತ್. ಎಸ್, ಸಿ ಅವ್ರ ಸಂಖ್ಯೆ ಹೆಚ್ಚಿದೇನು, ಅವ್ರನ್ನ ಅವ್ರ ಕಷ್ಟ ಮಾಡೋದು ಕಷ್ಟ. ಸಿ ಅದಕ್ಕೆ ನಾವು ಇದನ್ನ ಬಹಳ ಒಂದು ಮುಖ್ಯಮಂತ್ರಿಗಳು ಒಂದು ಎಕ್ಸ್ಕ್ಲೂಸಿವ್ ಪೀಪಲ್ ಕರೆದು ಮೀಟಿಂಗ್ ಮಾಡಿ ಅಪೋಸಿಷನ್ದವರು ಇರಬೇಕು, ಮಾಧ್ಯಮದವರು ಇರಲಿ, ಒಬ್ಬಿಬ್ರು ಯಾರು ನಮ್ಮಂತ ಲೀಡರ್ಸು ಡಾಕ್ಟರ್ಸ್ ಹೌ ಟು ಹ್ಯಾಂಡಲ್ ದಿಸ್, ಹೌ ಟು ಕೇರ್. ಮಾಧ್ಯಮಕ್ಕೂ ಹೇಳ್ಬೋದು, ಯಾವ್ದನ್ನ ಪ್ರಚಾರ ಮಾಡಿ ಇದನ್ನ ಹೈಲೈಟ್ ಮಾಡಿ ಸ್ವಲ್ಪ ಅಂದ್ರೆ ನಮಗೂ ಹೇಳ್ಬೋದು. ನಾವ್ ಯಾಕೆ ಮಾಡೋದು, ಯಾವ ಕಾಯ್ದೆಗಳು ಈಗ ನಮ್ಮಲ್ಲಿ ಒಂದು ಮೊದಲು ಹೇಳ್ತಾ ಇದ್ವಿ, ನಿನ್ನ ಕಡೆ ವೆಪನ್ ಇರೋದು ಉಪಯೋಗ ಮಾಡಕ್ ಬರ್ಲಿಲ್ಲ ವೆಪನ್ ತಗೊಂಡು ಏನ್ ಮಾಡೋದು, ನಿಂಗೆ ರಿವಾಲ್ವರ್ ಬದಲು ಸ್ಟೆನ್ ಗನ್ ಕೊಡ್ತಾರೆ, ಹೊಡಿಲಿಲ್ಲ ಅಂದ್ರೆ ಸ್ಟೆನ್ ಗನ್. ರಮೇಶ್ ಕುಮಾರ್ ಮೊನ್ನೆ ಹೇಳ್ತಾ ಇದ್ರು, ಪೊಲೀಸರಿಗೆ ಬೂಟು ಶರ್ಟು ಟೋಪಿ ರಿವಾಲ್ವರು ಆಮೇಲೆ ಎಲ್ಲವನ್ನು ಕೊಟ್ಬಿಟ್ಟು ಅದನ್ನ ಚಲಾಯಿಸಪ್ಪ ಅಂತ ನಾವು ಕೊಟ್ಟಿರುವಂತದ್ದು. ಅವ್ರು ಚಲಾಯಿಸಿಲ್ಲ ಅಂತಂದ್ರೆ ಮತ್ತೆ ಪ್ರಶ್ನೆ ಮಾಡಬೇಕು, ಬೇರೆ ಕೊಟ್ಟಿ ಉಪಯೋಗ ಏನು ಅವ್ರಿಗೆ, ಈಗ ರಿವಾಲ್ವರ್ ಕೊಟ್ಟಿವಿ ಅದೇ ಉಪಯೋಗ ಮಾಡಿ. ಎಸ್, ಇದು ಅವ್ರ ಕಾಯ್ದೆ ಬೇಕಾದಷ್ಟಿದೆ. ಸಿ ಅದು ಆ ಕಾಯ್ದೆಗಳನ್ನೇ ಉಪಯೋಗ ಮಾಡಲಾರ್ದಂತ ಒಂದು ಪೊಲೀಸ್ ವ್ಯವಸ್ಥೆ ಅಂದ್ರೆ ದೇ ಆರ್ ಲೂಸಿಂಗ್ ಟು ಡೂ ದೇರ್ ಡ್ಯೂಟಿ. ಎಸ್, ಈ ರಾಜ್ಯದಲ್ಲಿ ಪೊಲೀಸರು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡುವಂತ ಮಾನಸಿಕ ಧೈರ್ಯವನ್ನು ಕಳ್ಕೊತಾ ಇದ್ದಾರೆ. ಓಕೆ, ದೇ ಆರ್ ನಾಟ್ ಡೂಯಿಂಗ್ ಅನ್ನುವಂತ ಇದು ಬರ್ತದೆ, ಆಡಳಿತ ಅದರಲ್ಲಿ ವಿಫಲ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ. ಎಸ್, ಓಕೆ, ಒಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ ನಂತರ ಮೊಯ್ದೀನ್ ಬಾವ ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ನನಗೆ ಗೀತಾ ಅವರಲ್ಲಿ ಕೂಡ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕಿದೆ, ಯಾಕಂದರೆ ಈಗ ಪರಿಸ್ಥಿತಿ ಹೇಗಿದೆ ಮೊನ್ನೆಗೆ ಹೋಲಿಸ್ಕೊಂಡ್ರೆ ಅನ್ನುವಂಥದ್ದು, ಗೃಹ ಸಚಿವರು ಆ ಒಂದು ಘೋಷಣೆಗಳನ್ನು ಮಾಡಿದ ನಂತರ ಏನಾಗಿದೆ ಅನ್ನುವಂಥದ್ದು, ಆ ಅಲರ್ಟ್ನೆಸ್ ಕಾಣ್ತಾ ಇದೆಯಾ ಇಡೀ ಸಮಾಜದಲ್ಲಿ ಅನ್ನುವಂಥದ್ದು ಕೇಳೋಣ ಒಂದು ಬ್ರೇಕ್ ಆದಮೇಲೆ.